ಸೋದ್ರ ಸಹೋದರಿಯರೇ ನಾವು ಧ್ಯಾನ ಮಾಡ್ತಾ ಇರೋದು ನಮ್ಮ ನಮ್ಮ ಒಂದು ಸ್ವಭಾವ ಎಲ್ಲರಲ್ಲಿ ಇರುವ ಒಂದು ಸ್ವಭಾವ ಏನೆಂದರೆ ಗುಣಗುಟ್ಟುದು ವಿ ಗ್ರಂಬಲ್ ನಮಗೆ ಯಾವ ಸಂಗತಿ ಇಲ್ಲವೋ ಅದನ್ನೇ ಹೈಲೈಟ್ ಮಾಡ್ತಾರೆ ಎಷ್ಟೋ ಮಂದಿ ನಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ದೇವರು ಅದ್ಭುತ ಕಾರ್ಯ ಮಾಡಿರ್ತಾರೆ ದೇವರು ಅವರ ಜೀವಿತದಲ್ಲಿ ದೇವರ ಹಸ್ತವನ್ನು ನೋಡಿರ್ತಾರೆ ರೋಗವಾಸಿಯಾಗಿರ್ತದೆ ಸ್ವಾಮಿ ಒದಗಿಸಿ ಕೊಟ್ಟಿರ್ತಾರೆ ಅವರ ಕುಟುಂಬನ ಕಟ್ಟಿರ್ತಾರೆ ಭಾಳ ಸಂಗತಿಗಳಾಗಿರ್ತದೆ ನಿಜ ಆದರೆ ಹೆಚ್ಚು ಹೈಲೈಟ್ ಮಾಡೋದೇನೆಂದರೆ ನಮ್ಮ ಪ್ರಾಬ್ಲಮ್ ಒಂದು ಸರ್ತಿ ಹೇಳ್ತಾರೆ ಇದು ಇದೆ ಕಂಪ್ಲೇಂಟ್ ಮಾಡ್ತಾರೆ ಹೀಗೆ ಆಗಿದೆ ಹೀಗೆ ಆಗಿದೆ ಹೀಗೆ ಆಗಿದೆ ಹೀಗೆ ಆಗಿದೆ ನಾವು ಕೇಳ್ತೇವೆ ಇನ್ನೊಂದು ಸರ್ತೆ ಅದನ್ನೇ ನಾವು ತಿರುಗಿ ಹೇಳ್ತವೆ ಎಂದರೆ ಏನು ಗೊತ್ತಾ ನಮ್ಮಲ್ಲಿ ಅದು ಎಷ್ಟು ತುಂಬಿಕೊಂಡಿದೆ ಒಂದು ವಚನ ಹೀಗೆ ಹೇಳುತ್ತೆ ಅಂದರೆ ಮತ್ತಾಯ್ ಬರೆದ ಸ್ವಾರ್ಥೆ ಹನ್ನೆರಡನೇ ಅಧ್ಯಾಯ ಅದು ಮೂವತ್ತ್ನಾಲ್ಕನೇ ವಚನ ಹೀಗೆ ಹೇಳಿದ್ರೆ ಅಂದರೆ ಔಟ್ ಆಫ್ ದ ಅಬಂಡೆನ್ಸ್ ಆಫ್ ಹಾರ್ಟ್ ದ ಮೌತ್ ಸ್ಪೀಕೆತ್ ಔಟ್ ಆಫ್ ದ ಅಬಂಡೆನ್ಸ್ ಆಫ್ ಹಾರ್ಟ್ ಮೌತ್ ಸ್ಪೀಕೆತ್ ಎಂದರೆ ನಮ್ಮ ಹೃದಯದಲ್ಲಿ ಇವತ್ತು ಹೆಚ್ಚು ಕೈ ಭಾವನೆ ಹೆಚ್ಚು ಗ್ರಂಬ್ಲಿಂಗು ಹೆಚ್ಚು ಕಂಪ್ಲೇನಿಂಗ್ ಇದೆ ವೆರಿ ವೆರಿ ಲೆಸ್ ಆಫ್ ಅ ಗ್ರ್ಯಾ ಹಾರ್ಟ್ ಆಫ್ ಗ್ರ್ಯಾಟಿಟ್ಯೂಡ್ ಪ್ರತಿಯೊಂದು ವಿಷಯಕ್ಕೆ ನಾವು ಗ್ರಂಬಲ್ ಮಾಡ್ತೇವೆ ಪ್ರತಿಯೊಂದು ವಿಷಯಕ್ಕೆ ನಾವು ಗುಣ್ ಪ್ರಿಯರೇ ನಾವು ಹೇಳಿದನ್ನೇ ಹೇಳ್ತೇವೆ ಇದು ಸರಿ ಇಲ್ಲ ನನ್ನ ಗಂಡ ಸರಿ ಇಲ್ಲ ನನ್ನ ಮಕ್ಕಳು ಸರಿ ಇಲ್ಲ ನನ್ನ ಕೆಲಸ ಸರಿ ಇಲ್ಲ ಸ್ವಲ್ಪ ಯೋಚನೆ ಮಾಡಿರಿ ಸ್ವಲ್ಪ ಯೋಚನೆ ಮಾಡಿರಿ ಇವತ್ತು ದೇವರು ನಿಮಗೆ ಒಂದು ಕುಟುಂಬ ಕೊಟ್ಟಿದ್ದಾರೆ ಮಕ್ಕಳು ಕೊಟ್ಟಿದ್ದಾರೆ ಒಂದು ಮನೆ ಕೊಟ್ಟಿದ್ದಾರೆ ಒಂದು ಕೆಲಸ ಕೊಟ್ಟಿದ್ದಾರೆ ಇಷ್ಟು ಜನರಿಗೆ ಅದು ಇಲ್ಲ ಆದರೆ ನಾವು ಅದರ ಬಗ್ಗೆ ಯೋಚನೆ ಮಾಡಲ್ಲ ವಿ ಗ್ರಂಬಲ್ ಆ್ಯಂಡ್ ವಿ ಗ್ರಂಬಲ್ ಇದು ಇಲ್ಲ ಅದು ಇಲ್ಲ ಅದು ಇಲ್ಲ ಅವರತ್ರ ನೋಡಿ ಅದೆಲ್ಲ ಸಂಗತಿಗಳಿದೆ ಇವರ ಹತ್ರ ನೋಡಿ ಅದೆಲ್ಲ ಸಂಗತಿಗಳಿದೆ ನಮ್ಮ ಹತ್ರ ಏನಿದೆ ನಾವು ಇದ್ದಲ್ಲೇ ಇದ್ದೇವೆ ಮದುವೆಯಾಗಿ ಇಷ್ಟು ವರ್ಷ ಆದರೂ ಏನು ಇಂಪ್ರೂವ್ಮೆಂಟ್ ಅಲ್ಲ ಏನೂ ಇಲ್ಲ ನಮ್ಮ ಮನೇಲಿ We complain because our heart is full of ungratefulness. Things now, Marudaiyadaali ondu solpanu Krutadnate illa priyare. Complaining shows that we are sick in the spirit. Complaining also shows that it's a it's a spirit of discontent. Namge namge ondu yade Vishadali ondu contentment illa. Devara dinna. ಇದೊಂದು ಮನೆ ಕೊಟ್ಟಿದ್ದಾರೆ ಸ್ವಾಮಿ ಇದೊಂದು ಇದೊಂದು ದೇವರ ಕೃಪೆಯಿಂದ ಇದೊಂದು ವೆಹಿಕಲ್ ಕೊಟ್ಟಿದ್ದಾರೆ ದೇವರ ಕೃಪೆಯಿಂದ ನಮಗೆ ಇದು ಇದೆ ಅದು ಇದೆ ಅದನ್ನು ನಾವು ನೋಡೋದಿಲ್ಲ ವಿ ಕಂಪೇರ್ ಆರ್ ಸೆಲ್ಫ್ ವಿತ್ ಅದರ್ಸ್ ಆ್ಯಂಡ್ ವಿ ಸ್ಟಾರ್ಟ್ ಗ್ರಂಬ್ಲಿಂಗ್ ವಿ ಸ್ಟಾರ್ಟ್ ಗ್ರಂಬ್ಲಿಂಗ್ ಆ್ಯಂಡ್ ಗ್ರಂಬ್ಲಿಂಗ್ ಆ್ಯಂಡ್ ಗ್ರಮ್ಲಿಂಗ್ ಹಾಗೆ ಒಬ್ಬ ನಮ್ಮ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ ವೆನ್ ಐ ರೆಡ್ ಇಟ್ ಐ ಸೆಡ್ ಇವನ್ ನನ್ನ ಅಣ್ಣ ಇರಬೇಕು ಹತ್ರ ನನ್ನ ತಮ್ಮ ಇರಬೇಕು ಹಿ ಮಸ್ ಬಿ ಲೈಕ್ ಒನ್ ಆಫ್ ಒನ್ ಅಮಾಂಗ್ ಮೀ ಓನ್ಲಿ ಅದು ಯಾಕೆ ಯಾವ ಕತೆ ನಮಗೆಲ್ಲರಿಗೆ ಗೊತ್ತಿದೆ ಯೋಹನ್ ಬರೆದ ಸ್ವಾರ್ಥೆ ಐದನೇ ಅಧ್ಯಾಯದಿಂದ ಐದನೇ ಅಧ್ಯಾಯದಲ್ಲಿ ನಮಗೆ ಈ ಮನುಷ್ಯನದ ವಿಷಯ ಎಲ್ಲರಿಗೆ ಗೊತ್ತಿದೆ ಏನೆಂದರೆ ಇವ ಬೆಥಸ್ತ ಪೂಲ್ ಹತ್ರ ಇದ್ದ ಬೆತ್ತಸ್ತ ಪೂಲ್ ಹತ್ರ ಇದ್ಕೊಂಡು ಮೂವತ್ತೆಂಟು ವರ್ಷದಿಂದ ಅವನಲ್ಲಿ ಇದ್ದಾನೆ ಇಟ್ಸ್ ನಾಟ್ ಅ ಸ್ಮಾಲ್ ಟೈಮ್ ಇಟ್ಸ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಈಸ್ ಟಾಯರ್ಡ್ ಅದೇ ಸ್ವಾಮಿ ನೋಡಿದ್ದಾರೆ ನೋಡಿ ಏನು ಮಾಡಿದ್ದಾರೆ ಏನೆಂದರೆ ಅವನು ಸ್ವಾಮಿಯನ್ನು ಅವನ ಬಳಿಗೆ ಕರೆದಿಲ್ಲ ಆದರೆ ಸ್ವಾಮಿ ಅವನ ಒಂದು ಪರಿಸ್ಥಿತಿಯನ್ನು ನೋಡಿ ಅವನ ದುರವಸ್ಥೆಯನ್ನು ನೋಡಿ ಸ್ವಾಮಿ ಅವನ ಬಳಿಗೆ ಹೋಗಿ ಅವನಿಗೆ ಕೇಳ್ತಾರೆ ಏನಂದ್ರೆ ಅದನ್ನು ನಾವು ಓದ್ಕೊಳ್ಳುವ ವಿಲ್ ರೀಡ್ ದ್ಯಾಟ್ ಎನ್ ದ ಬುಕ್ ಆಫ್ ಜಾನ್ ಚಾಪ್ಟರ್ ಫೈವ್ ವರ್ ಸಿಕ್ಸಲ್ಲಿ ಯೇಸು ಸ್ವಾಮಿಯವರಿಗೆ ಅವನಿಗೆ ಕೇಳ್ತಾರೆ ಏನಂದ್ರೆ ವೆನ್ ಜೀಸಸ್ ಸಾ ಹಿಮ್ ಲೈ ಆ್ಯಂಡ್ ನ್ಯೂ ದಟ್ ಹೀ ಹ್ಯಾಡ್ ನೌ ಅ ಲಾಂಗ್ ಟೈಮ್ ಇನ್ ದಟ್ ಕೇಸ್ ಹಿ ಸೇತ್ ಅಂಡ್ ಟು ದೆಮ್ ಆ್ಯಂಡ್ ಟು ಹಿಮ್ ವಿಲ್ ನೌ ಬಿ ಮೇಡ್ ಹೋಲ್ ಈಗ ಈ ಪರಿಸ್ಥಿತಿಯಲ್ಲಿ ನಾನು ನನ್ನನ್ನೇ ಹಾಕ್ಕೊಳ್ತಾನೆ ಯೇಸು ಸ್ವಾಮಿ ಅಲ್ಲಿ ನನ್ನ ಹತ್ರ ಬಂದುಬಿಟ್ಟು ನಿನಗೆ ಗುಣವಾಗಬೇಕಾ ಅಂತ ಕೇಳಿದಾಗ ಅಥವಾ ನಿಮಗೆ ಸ್ವಾಮಿ ಕೇಳ್ತಾರೆ ಹೌದು ನೀನಿಲ್ಲಿ ಮೂವತ್ತೆಂಟು ವರ್ಷದಿಂದ ಇದ್ದೀಯಾ ನಿನಗೆ ಗುಣವಾಗಬೇಕಾ ಅಂತ ಕೇಳಿದಾಗ ವಾಟ್ ಆನ್ಸರ್ ಶುಡ್ ಬಿ ಗಿವ್ ನಾವು ಏನು ಉತ್ತರ ಕೊಡಬೇಕೆಂದರೆ ನನಗೆ ನಿಜವಾಗಿ ರೋಗವಾಸಿ ಆಗಬೇಕೆಂದ್ರೆ ಇಮ್ಮಿಡಿಯೇಟ್ಲಿ ಅಲ್ಸೆ ಎಸ್ ಐ ವಾಂಟ್ ಟು ಬಿ ಹೀಲ್ಡ್ ಎಸ್ ಐ ವಾಂಟ್ ಟು ಬಿ ಹೋಲ್ ಆದರೆ ವಿ ಹ್ಯಾವ್ ದ ಸ್ಪಿರಿಟ್ ಆಫ್ ಗ್ರಂಬ್ಲಿಂಗ್ ವಿ ಲವ್ ಟು ಪಾಂಡರ್ ಓವರ್ ಅವರ್ ಪ್ರಾಬ್ಲಮ್ಸ್ ನಮ್ಮ ಒಂದು ಸಮಸ್ಯೆವನ್ನು ನಾವು ಹೇಳ್ಕೊತ ಆ ಸಮಸ್ಯೆ ಬ ನಾವು ಇನ್ನೊಬ್ಬರಿಗೆ ಹೇಳಿ ಅವರು ನಮ್ಮ ಮೇಲೆ ಕರುಣೆ ಪಡುವಂಗೆ ಕೆಲವರಿಗೆ ಅಭ್ಯಾಸ ಇದೆ ಇಷ್ಟು ಎಷ್ಟು ವರ್ಷ ಆಗಿರ್ತದೆ ಅವ್ರಿಗೆ ಪ್ರಾಬ್ಲಮ್ ಆಗಿ ಅವ್ರ ಹೋರಾಟದಲ್ಲಿ ಇದ್ದು ಅವ್ರು ಕಷ್ಟಪಟ್ಟು ಅವ್ರಿಗೆ ಸಮಾಜದಲ್ಲಿ ಪ್ರಾಬ್ಲಮ್ ಆಗಿ ಇಷ್ಟೋ ವರ್ಷ ಆಗಿದೆ ಇಷ್ಟು ಎಷ್ಟು ವರ್ಷ ಆದರೂ ಸಹ ಇವತ್ತು ಸಹ ಅವ್ರು ನಮಗೆ ಭೇಟಿ ಆದರೆ ದೇ ವಿಲ್ ಟೆಲ್ ಅ ಸ್ಟೋರಿ ವಿಚ್ ಇಸ್ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಫಿಫ್ಟಿ ಇಯರ್ಸ್ ಓಲ್ಡ್ ಫಾರ್ಟಿ ಇಯರ್ಸ್ ಓಲ್ಡ್ ದೇ ವಿಲ್ ಟೆಲ್ ಅಸ್ ದ ಸೇಮ್ ಸ್ಟೋರಿ ನಾವು ಕೇಳಿದವ್ರಿಗೆ ಆ ಕಥೆಗಳು ಭಯಪಟ್ಟಾಗಿರ್ತದೆ ಬಟ್ ದೇ ಜಸ್ಟ್ ಎಂಜಾಯ್ ಇನ್ ಟೆಲಿಂಗ್ ವಾಟ್ ದೇ ವೆಂಟ್ ಥ್ರೂ ಬಿಕಾಸ್ ದೆ ಲವ್ ಟು ಗ್ರಂಬಲ್ ದೇ ಲವ್ ಟು ಮರ್ವ ದೆ ಲವ್ ಟು ಕಂಪ್ಲೇಂಟ್ಸ್ ನಮಗೆ ಹಿಂಗಾಯಿತು ನಮಗೆ ಅವ ಸಮಾಜದಿಂದ ಹಿಂಗೆ ಆಯಿತು ನಮಗೆ ಇವರಿಂದ ಹಿಂಗಾಯ್ತು ನಮಗಿಂತ ರೋಗ ಬಂತು ನಮಗೆ ನಮಗೆ ಸಾಲ ಆಯಿತು ಜ ನಮಗೆ ಜನರೆಲ್ಲ ಕೈ ಬಿಟ್ಟರು ವಿ ಲವ್ ಟು ಟೆಲ್ ದಮ್ ದ ಸ್ಟೋರಿ ವಿಚ್ ಈಸ್ ರಾಂಗ್ ಇಲ್ಲಿ ಸಹ ಸ್ವಾಮಿ ಅವನಿಗೆ ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಏನೆಂದರೆ ಡೂ ಯು ವಾಂಟ್ ಟು ಬಿ ಹೋಲ್ ಎಸ್ ಲಾರ್ಡ್ ಐ ವಾಂಟ್ ಟು ಬಿ ಹೋಲ್ ಹೇಳುವ ಬದಲಿ ಅವನೇನು ಹೇಳ್ತಾನೆ ಇಲ್ಲಿ ಅಂದರೆ ದ ಇಂಪಾರ್ಟೆಂಟ್ ಮೆನ್ ಆನ್ಸರ್ಡ್ ಹಿಮ್ ಆ್ಯಂಡ್ ಸೆಟ್ ಸರ್ ಐ ಹ್ಯಾವ್ ನೋ ಮ್ಯಾನ್ ವೆನ್ ದ ವಾಟರ್ ಈಸ್ ಸ್ಟ್ರಬಲ್ಡ್ ಟು ಪುಟ್ ಮೀ ಇನ್ ಟು ದ ಪೂಲ್ ಬಟ್ ವೈಲ್ ಐ ಆಮ್ ಕಮಿಂಗ್ ಎನ್ಅರ್ ಸ್ಟೆಪ್ ಎತ್ ಡೌನ್ ಬಿಫೋರ್ ಮೀ ಅವನ ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಅವನೇನು ಹೇಳ್ತಾನೆ ಅಂದರೆ ಈ ಒಂದು ವ್ಯತ್ಯಸ್ತ ಪೂಲ್ ಇದೆಯಲ್ಲ ಅಲ್ಲಿ ದ ಏಂಜಲ್ ಆಫ್ ದ ಲಾರ್ಡ್ ವಿಲ್ ಕಾಮ್ ಆ್ಯಂಡ್ ಸ್ಟರ್ಡ್ ದ ವಾಟರ್ ಆ ನೀರನ್ನು ಅಲ್ಲಾಡಿಸಿದಾಗ ಯಾರು ಮೊದಲು ಒಲೆಗೆ ಹೋಗ್ತಾರೋ ಅವ್ರಿಗೆ ವಾಸಿಯಾಗುತ್ತೆ ಆದರೆ ನನಗೆ ಹಾಗೆ ಆಗೋದಿಲ್ಲ ಈ ಸ್ಟಾರ್ಟ್ಸ್ ಟೆಲಿಂಗ್ ಈ ಸ್ಟೋರಿ ಯು ನೋ ವೈ ಬಿಕಾಸ್ ಇಟ್ ಈಸ್ ಫಿಲ್ಡ್ ಇನ್ ಸೈಡ್ ನನ್ನ ನಾನು ಈ ಕಥೆಯನ್ನು ಓದಬೇಕಾದ್ರೆ ಬಿಕಾಸ್ ವಿ ಆಲ್ ಅ ಗ್ರಂಬ್ಲರ್ಸ್ ವಿ ಆಲ್ ಅ ಕಂಪ್ಲೇನರ್ಸ್ ವಿ ಆಲ್ ಲೈಕ್ ಟು ಮಮ ವಿ ಆಲ್ ಲೈಕ್ ಟು ಟೆಲ್ ಅವರ್ ಅವ್ ಅವರ್ ಸ್ಟೋರೀಸ್ ಟು ಅದರ್ಸ್ ಅದೇ ಪರಿಸ್ಥಿತಿಯಲ್ಲಿ ಇವನಿದ್ದಾನೆ ಇವನ್ ನಮ್ಮ ರಿಲೇಟಿವ್ ಆಗಬೇಕು ಆ್ಯಕ್ಚುಲಿ ಯಾಕೆಂದರೆ ನಾವು ಇವನ್ ಹಂಗೇ ಇದ್ದಾವೆ ಯಾರೇ ಬಂದು ಕೇಳ್ತಾರೆ ಹೇಗೆ ಇದ್ದೀರಿ ಏನು ಕೇಳ್ತೀರಿ ನನ್ನ ಕತೆ ಏನು ಕೇಳ್ತೀರಿ ನನ್ನ ಕತೆ ನನ್ನ ಗಂಡ ನೋಡಿದರೆ ಹೀಗೆ ನನ್ನ ಹೆಂಡತಿ ನನ್ನ ಮಕ್ಕಳು ನೋಡಿದರೆ ಹೀಗೆ ನನ್ನ ಮಗ ನೋಡಿದರೆ ಹಾಗೆ ಅವನ ಮದುವೆ ಆದ ಮೇಲೆ ಅವನ ಪರಿಸ್ಥಿತಿ ನೋಡಿದರೆ ಹಾಗೆ ನನ್ನ ಮಗಳು ನೋಡಿದರೆ ಹೀಗೆ ವಿ ಸ್ಟಾರ್ಟ್ ವಿ ಸ್ಟಾರ್ಟ್ ನಮಗೆ ಅವರು ಏನು ಪ್ರಶ್ನೆ ಕೇಳಿದರು ಅವ್ರಿಗೆ ಏನು ಉತ್ತರ ಕೊಡಬೇಕು

ವಿ ಆರ್ ಒನ್ ಅಮಾಂಗ್ ದೆಮ್ ಯೇಸುಸ್ವಾಮಿ ಹೇಳಿದ್ರೇನೆ ಅಂದರೆ ಯೇಸು ಸ್ವಾಮಿ ಅವನನ್ನು ನೋಡಿ ಕರುಣೆ ಪಟ್ಟು ಹತ್ರ ಬಂದು ಡೂ ಯು ವಾಂಟ್ ಟು ಬಿ ಮೇಡ್ ಹೋಲ್ ಎಸ್ ಲಾರ್ಡ್ ಅಂತ ಹೇಳೋ ಬದಲಿ ಇಲ್ಲಿ ಎಲ್ಲ ಕತೆ ಹೇಳಿದ ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ಇದೆ ಲೆಟ್ಸ್ ರೀಡ್ ದ ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ ಫೋರ್ಟೀನ್ ಹದಿನಾಲ್ಕನೇ ಅಧ್ಯಾಯ ಅದಕ್ಕೆಲವು ವಚನಗಳನ್ನು ನಾವು ದೇವರ ವಾಕ್ಯದಿಂದ ನಾವು ಓದ್ಕೊಳ್ಳುವ ಮಾರ್ಕನ್ ಬರ್ದ ಸ್ವಾರ್ಥೆ ಹದಿನಾಲ್ಕನೇ ಅಧ್ಯಾಯ Um, and being in bethany in the house of simon the leper as he sat at the meat there came a woman having an alabaster box of ointment of spikenard very special very precious and she broke the box and poured it on his head and there were some that had indignation within themselves and said

ತುಂಬ ಎಕ್ಸ್ಪೆನ್ಸಿವ್ ಆದದು ಆ ಒಂದು ತೈಲ ಅದೊಂದು ಎಣ್ಣೆಯನ್ನು ತಗೊಂಡು ಆ ಎಣ್ಣೆದು ಬಾಟ್ಲನ್ನು ಒಡೆದು ಬಿಟ್ಟು ದ ಹಿ ಶಿ ಅಪ್ಲೈಸ್ ದಟ್ ಆಯಿಲ್ ಟು ಜೀಸಸ್ ಇಟ್ಸ್ ಸೋ ಎಕ್ಸ್ಪೆನ್ಸಿವ್ ಅದು ಎಷ್ಟು ಒಂದು ಬೆಳೆ ಉಳ್ಳ ಸಂಗತಿ ಆದರೆ ಸಹ ಅವಳದ ಬಗ್ಗೆ ಚಿಂತೆನೇ ಮಾಡಿಲ್ಲ it was so expensive and all the livelihood of she brought that with a heart of gratitude she was so thankful to god to jesus for what he did in her life ಆದರೆ ಅಲ್ಲಿದ್ದ ಜನರೇನು ಹೇಳ್ತಾರೆ ಅಂದರೆ ಯಾಕೆ ಅವಳು ಇಷ್ಟು ಇಷ್ಟು ಬೆಳೆ ಉಳ್ಳ ತೈಲವನ್ನು ತಗೊಂಡು ಬಂದು ಅಲ್ಲಿ ಸುರಿಬೇಕಿತ್ತು ಅದೇ ಹಣ ಏನಾದರೂ ಕೊಡ್ತಿದ್ರೆ ನಾವು ಅದು ಹಣ ಅದು ಅದು ಅದೇ ಏನಾದರೂ ಅಲ್ಲಿ ಕೊಡ್ತಿದ್ರೆ ಆ ಹಣ ಬಡವರ ಮಧ್ಯದಲ್ಲಿ ಉಪಯೋಗಿಸ್ಬೋದಿತ್ತಲ್ಲ ಅಂತ ಹೇಳಿ ಗುಣ್ಗುಟ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಿಯರೇ ನಾವು ಈ ಸಂಗತಿಗಳು ಇವತ್ತೂ ಸಭೆಯಲ್ಲಿ ನೋಡ್ತಾರೆ ಕೆಲವರು ದೇವರವರ ಜೀವಿತದಲ್ಲಿ ಅದ್ಭುತ ಮಾಡಿದ ಕಾರಣ ಅವ್ರಿಗೆ ಎಷ್ಟೊಂದು ಸಂತೋಷ ಆಗಿರ್ತದೆ ನಾ ದೇವರು ನಮಗೆ ಇದು ಬಿಡುಗಡೆ ಮಾಡಿದ್ರಲ್ಲ ದೇವರು ನಮಗೆ ಇದರಿಂದ ಸಂಪೂರ್ಣವಾಗಿ ಒಂದು ಉತ್ತರ ಕೊಟ್ಟರಲ್ಲ ಅಂತೇಳಿ ವಿದ್ ಅ ಹಾರ್ಟ್ ಆಫ್ ಗ್ರ್ಯಾಟಿಟ್ಯೂಡ್ ಅವರು ಬಂದು ಒಂದು ದೊಡ್ಡ ಕಾಣಿಕೆ ಅಥವಾ ಸಭೆಗೆ ಏನೋ ಒಂದು ಬಹಳ ಒಂದು ಪ್ರೆಶಿಯಸ್ ಆಗಿ ಎಕ್ಸ್ಪೆನ್ಸಿವ್ ಥಿಂಗ್ ಕೊಟ್ಟ ತಕ್ಷಣ ಒಂದು ಗುಂಪು ಸೇರ್ಕೊಂಡು ಬಿಡುತ್ತೆ ಚರ್ಚಲ್ಲಿ ಒಂದು ಸಣ್ಣ ಗುಂಪು ಸೇರಿಕೊಂಡು ಅಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಯಾಕೆ ಬೇಕಿತ್ತ ಚರ್ಚ್ಗೆ ಈ ನಮ್ಮ ಚರ್ಚ್ಗೆ ಇದದ ಅವಶ್ಯಕತೆ ಇದೇನಾ ಅದರ ಬದಲು ಇಷ್ಟೂ ಬಡವರು ಇಷ್ಟು ಮಂದಿಗೆ ನಾವು ಸ ಈ ಹಣದಿಂದ ನಾವು ಸಹಾಯ ಮಾಡ್ಬೋದಿತ್ತಲ್ಲ ಪ್ರಿಯರೇ ಈ ಒಂದು ಮನಸ್ಸು ಅವಳು ಯಾವ ಕಾರಣಕ್ಕೆ ಆ ತೈಲವನ್ನು ತಂದು ಅಲ್ಲಿ ಸ್ವಾಮಿಗೆ ಕೊಟ್ಟು ಸ್ವಾಮಿ ಮೇಲೆ ಸುರಿಸಿದ್ಲು ಅಂತ ಹೇಳಿ ಅದರ ಬಗ್ಗೆ ಅವರು ಯೋಚನೆ ಮಾಡಿಲ್ಲ ಅವ್ರು ಯೋಚನೆ ಮಾಡ್ತಾ ಇರೋದು ಅವರ ಹೃದಯ ದೇ ಆರ್ ಹಾರ್ಟ್ ದೇ ಡೋಂಟ್ ವಾಂಟ್ ಟು ಸಿ ದ್ಯಾಟ್ ವುಮೆನ್ ವಿತ್ ವಾಟ್ ಹಾರ್ಟ್ ಶಿ ಬ್ರಾಟ್ ದಟ್ ಎಲ್ಬಸ್ಟ್ ಬರ್ಕ್ಸ್ ದ್ಯಾಟ್ ಪ್ರೆಷಸ್ ಆಯಿಂಟ್ಮೆಂಟ್ ಆ್ಯಂಡ್ ಶಿ ಪೋಡ್ ಇಟ್ ಇನ್ಸ್ಟೆಡ್ ಆಫ್ ಬೀಂಗ್ ಹ್ಯಾಪಿ ಆ್ಯಂಡ್ ಇನ್ಸ್ಟೆಡ್ ಆಫ್ ರಿಜಾಯ್ಸಿಂಗ್ ಫಾರ್ ಹರ್ ಜೆಸ್ಟರ್ ಆಫ್ ಲವ್ ಆ್ಯಂಡ್ ಥ್ಯಾಂಕ್ಸ್ ಗಿವಿಂಗ್ ಅದ ಬದಲಾಗಿ ಇವರು ಅಲ್ಲಿ ಗುನ್ಗುಟ್ಕೊಂಡು ಇವತ್ತು ಸಹ ನಾವು ಹಾಗೆ ಮಾಡ್ತೇವೆ ಪ್ರಿಯರೇ ನಾವು ಪ್ರತಿಯೊಂದು ವಿಷಯಕ್ಕೆ ಗುನ್ಗುಟ್ತವೆ ನಾವು ಸಭೆಗೆ ಏನೋ ಒಂದು ಕೊಡ್ತಾ ಇರ್ಬೋದು ನಾವು ಕಾಣಿಕೆ ಕೊಡ್ತಾ ಇರ್ಬೋದು ಅಥವಾ ಏನೋ ಒಂದು ಕೊಡಬೇಕಾದ್ರೆ ನಾವು ಯಾವ ಮನಸ್ಸಿಂದ ನಾವು ಕೊಡ್ತೇವೆ ವಿ ಕ್ರಂಬಲ್ ಗಾಡ್ ಡಜಂಟ್ ಲೈಕ್ ಇಟ್ ಬೈಬಲ್ ಸೇಸ್ ಗಾಡ್ ಲವ್ಸ್ ಅ ಚಿಯರ್ಫುಲ್ ಗಿವರ್ ನಾವು ಯಾವ ಒಂದು ಮನೋಭಾವದಿಂದ ಕೊಡ್ದು ನೋಡಿ ಇಲ್ಲಿ ಅವಳಿಗೆ ಕೊಟ್ಟ ತಕ್ಷಣ ಅಲ್ಲಿ ಒಂದು ಗುಂಪಿಂದ ಜನರು ಪ್ರಾರಂಭ ಮಾಡಿದರು ಗ್ರಂಬಲ್ ಮಾಡಲಿಕ್ಕೆ ವಿಚ್ ಈಸ್ ರಾಂಗ್ ವಿ ಆರ್ ನಾಟ್ ಸಪೋಸ್ ಟು ಗ್ರಾಂಬಲ್ ವೆನ್ ವಿ ಗಿಫ್ಟ್ ಟು ಗಾಡ್ ವಿ ಹ್ಯಾವ್ ಟು ಗಿಫ್ಟು ಗಾಡ್ ವಿತ್ ಅ ವಿತ್ ಅಯಾಯ್ಫುಲ್ ಹಾರ್ಟ್ ಆವಾಗ ಸ್ವಾಮಿ ಅದನ್ನು ಸ್ವೀಕಾರ ಮಾಡ್ತಾರೆ ಅದಕ್ಕೆ ಉತ್ತರ ಸ್ವಾಮಿನೇ ಅವ್ರಿಗೆ ಸರಿಯಾಗಿ ಕೊಡ್ತಾರೆ ಆರನೇ ವಚನ ಹೀಗೆ ಹೇಳುತ್ತೆ ಅಂದರೆ ಲೆ ಆ್ಯಂಡ್ ಜೀಸಸ್ ಸೆಡ್ ಲೆಟರ್ ಅ ಲೋನ್

ನಿಜವಾಗಿನ ಆ ಮನೋಭಾವದಿಂದ ಗುಣಗುಟ್ಟಿದ್ರ ಪ್ರಿಯರೇ ನೋ ದೇ ಡಿನ್ ವಾಂಟ್ ಟು ಸ್ಪೆಂಡ್ ದಟ್ ಮನಿ ಆನ್ ಚೀಸಸ್ ದೇ ಡಿನ್ ವಾಂಟ್ ಟು ಸಿ ಚೀಸಸ್ ಬೀಂಗ್ ಅನಾಯಿಂಟೆಡ್ ವಿತ್ ದಟ್ ಪ್ರೆಷಸ್ ಆಯಿಲ್ ದಿಸ್ ಈಸ್ ಅವರ್ ವಿಕೆಡ್ ಹಾರ್ಟ್ ಅ ಹಾರ್ಟ್ ಆಫ್ ಗ್ರಮ್ಲಿಂಗ್ ಇಮ್ಮಿಡಿಯೇಟ್ಲಿ ದೇ ಸ್ಟಾರ್ಟೆಡ್ ಮರ್ಮರಿಂಗ್ ಇಮಿಡಿಯೇಟ್ಲಿ ದೇ ಫಾರ್ಮ್ಡ್ ಅ ಗ್ರೂಪ್ ಇವತ್ತು ಸಹ ಈ ಸಂಗತಿಗಳು ನಮ್ಮ ಸಭೆಗಳಲ್ಲಿ ಆಗುತ್ತೆ ಪ್ರಿಯರೇ ಬಿಟ್ಟು ಕೊಡುವ Let us stop stop grumbling. Let us stop complaining. Devara Let's open our Bible to the Gospels according to Saint Matthew's chapter 20, verse Matthew chapter twenty. For the kingdom of heaven is likened to a man that is an householder, which went out early in the morning to hire laborers into his vineyard. And when he had agreed with the laborers for a penny a day, he sent them into his vineyard and went out about the third hour and saw others standing idle in the marketplace and said unto them go ye also into the vineyard and whatsoever is right i will give you and they went their way again he went out about the sixth and ninth and did likewise and about the eleventh hour he went and found others standing idle and saith unto them why should ye he here all the day idle they say because no man hath I hired us he saith unto them Go ye also into the vineyard, and whatsoever is right, that shall ye receive. So when even was come, the Lord of the vineyard saith unto his steward, Call the laborers and give them their hire, beginning from the last unto the first. And when they came that were hired about the 11th hour, they received every man a penny. But when the first came, they supposed that they should have received more and they likewise received every man a penny and when they had received it they murmured against the good man of the house they ಮರ್ಮಡ್ ಅಗೇನ್ ಇಲ್ಲಿ ನಾವು ನೋಡ್ತೇವೆನೆಂದರೆ ಒಬ್ಬ ತೋಟಗಾರನು ಅವನ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಮೊದಲನೇ ಸರ್ತಿ ಜನರನ್ನು ತೊಗೊಳ್ತಾನೆ ಎರಡನೇ ಸರ್ತಿ ಜನರನ್ನು ತೊಗೊಳ್ತಾರೆ ಮೂರನೇ ಸರ್ತಿ ಜನರನ್ನು ತಗೊಳ್ತಾನೆ ಅವನು ಆ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಮೊದಲೇ ಅವರಿಗೆ ಅವರ ಸಂಬಳ ಹೇಳಿದ್ದಾನೆ ಅವನೇನು ಅವ್ರಿಗೆ ಮೋಸ ಮಾಡಿಲ್ಲ he told them their ವೇಜಸ್ ಆ್ಯಂಡ್ they agreed ಅಕಾರ್ಡಿಂಗ್ ಟು that ವೇಜಸ್ ಆ್ಯಂಡ್ they ವೆಂಟ್ and ಸ್ಟಾರ್ಟೆಡ್ working ಹನ್ನೊಂದನೇ ತಾಸಲ್ಲಿ ಕಡೆಯಲ್ಲಿ ಅವನು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಜನರು ನಿಲ್ತಾಗ ಅವನು ಕೇಳ್ತಾನೆ ಯಾಕಪ್ಪ ಹೀಗೆ ನಿಲ್ತಿದ್ದೀರಿ ಸುಮ್ಮನೆ ಐಡಲ್ ಆಗಿ ಯಾಕೆ ನಿಲ್ತಿದ್ದೀರಿ ಅವಾಗ ಅವ್ರು ಹೇಳ್ತಾರೆ ಏನಂದರೆ ದಣಿ ನಮಗೆ ಕೆಲಸನೇ ಸಿಕ್ಕಿಲ್ಲ ನಮ್ಮನ್ನು ಯಾರೂ ಕೆಲಸಕ್ಕೆ ತೊಗೊಂಡೋಗಿಲ್ಲ ಪರವಾಗಿಲ್ಲ ಬನ್ನಿ ನನ್ನ ತೋಟದಲ್ಲಿ ಬಂದು ಕೆಲಸ ಮಾಡಿ ಹೀ ವಾಸ್ ಮ್ಯಾನ್ ವಿತ್ ಅ ಗುಡ್ ಹಾರ್ಟ್ ಇವಾಗ ಏನು ಗೊತ್ತಾ ಪ್ರಿಯರೇ ಇದೇ ಪರಿಸ್ಥಿತಿ ನಡೀತಾ ಇದೆ ವಿ ಶುಡ್ ನಾಟ್ ಹ್ಯಾವ್ ಅ ಗುಡ್ ಹಾರ್ಟ್ ನಮಗೆ ಒಳ್ಳೆ ಮನಸ್ಸಿರೋದು ಇವತ್ತು ಪಾಪ ಆಗಿಬಿಟ್ಟಿದೆ ಯಾಕೆಂದ್ರೆ ನಾ ಇವನು ಆ ಮೊದಲನೇದವ್ರಿಗೂ ಅನ್ಯಾಯ ಮಾಡಿಲ್ಲ ಎರಡನೇದವ್ರಿಗೂ ಅನ್ಯಾಯ ಮಾಡಲಿಲ್ಲ ಮೂರನೇದವ್ರಿಗೂ ಅನ್ಯಾಯ ಮಾಡಲಿಲ್ಲ ನಾಲ್ಕನೇದವ್ರಿಗೂ ಅನ್ಯಾಯ ಮಾಡಲಿಲ್ಲ ಈ ಲಾಸ್ಟ್ ಬಂದವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿ ಹೋಗಿ ಕೆಲಸ ಕೊಟ್ಟು ಅವರಿಗೆ ಸಂಬಳ ಕೊಡುವ ಸಮಯದಲ್ಲಿ ಅವ್ರಿಗೆ ಅವರಿಗೆ ಹೇಳಿದ್ದ ತಕ್ಕಂತೆ ಯಾರಿಗೂ ಕಡಿಮೆ ಸಂಬಳ ಕೊಟ್ಟಿಲ್ಲ ಸರಿಯಾದ ರೀತಿಯಲ್ಲಿ ಸಂಬಳ ಕೊಟ್ಟರು ಸಹ ಕಡೆಯದವ್ರಿಗೆ ಸಂಬಳ ಕೊಟ್ಟ ತಕ್ಷಣ ಮೊದಲನೇದವ್ರಿಗೆ ಎಷ್ಟು ಕೋಪ ಬಂದ್ಬಿಡ್ತು ಅಯ್ಯೋ ಇವ್ರಿಗೆ ಯಾಕೆ ಇಷ್ಟು ಸಂಬಳ ಇಸ್ ಇಟ್ ರೈಟ್ ಇಸ್ ಇಟ್ ರೈಟ್ ಈ ಪರಿಸ್ಥಿತಿಯಲ್ಲಿ ನಾವು ನೋಡುವ நான் நம் நம்ம ஏன்

ಆಯ್ ನನಗೆ ಏನೂ ಇದರಲ್ಲಿ ಮೋಸ ಆಗಿಲ್ಲ ನನಗೆ ದನಿ ಹೇಳಿದ ಸಂಗತಿ ನನಗೆ ಸಿಕ್ಕಿತ್ತು ಆದರೆ ಇನ್ನೊಬ್ಬರಿಗೆ ನನಗಿಂತ ಹೆಚ್ಚು ಬಂದರೆ ನಮಗೆ ಸಹಿಸಲಿಕ್ಕೆ ಆಗೋದಿಲ್ಲ ಇದು ಯಾವಾಗಲೂ ಆಗುತ್ತೆ ಪ್ರಿಯರೇ ನಮಗೆ ನಾವೇ ಎಲ್ಲರ್ಗಿಂತ ಮೇಲೆ ಇರಬೇಕು ನಾವೇ ಬೆಸ್ಟ್ ನಾವೇ ನಂಬರ್ ಒನ್ ಏನೇ ತಗೊಂಡಿದ್ರು ನಾವೇ ನಮ್ಮ ಇಡೀ ಕುಟುಂಬದಲ್ಲಿ ಯಾರು ಏನು ತಗೊಳ್ಳೋಕ್ಕಿಂತ ಮುಂಚೆ ಮೊದಲನೇ ಮನೆ ನಾನೇ ಕಟ್ಟಬೇಕು ಮೊದಲನೇ ಕಾರ್ ನಾನೇ ತೊಗೊಳ್ಬೇಕು ನನ್ನ ಮನೇಲಿನೇ ಶುಭ ಕಾರ್ಯ ಆಗಬೇಕು ನನ್ನ ಮನೇಲಿನೇ ಎಲ್ಲ ಸಂಗತಿ ಆಗಬೇಕು ದ್ಯಾಟ್ ಈಸ್ ರಾಂಗ್ ದ್ಯಾಟ್ ಈಸ್ ರಾಂಗ್ ಲೆಟ್ಸ್ ನಾಟ್ ಹ್ಯಾವ್ ದಟ್ ಹಾರ್ಟ್ ಆ್ಯಂಡ್ ದೆನ್ ವಿ ಸ್ಟಾರ್ಟ್ ಕಂಪ್ಲೇನಿಂಗ್ ವಿ ಸ್ಟಾರ್ಟ್ ಗ್ರಂಬ್ಲಿಂಗ್ ಬಟ್ ದೇವರು ಮಾಡೋ ಕಾರ್ಯ ದೇವರಿಗೇ ಗೊತ್ತು ಪ್ರಿಯರೇ ಅವ್ರು ಏನು ಮಾಡಿದರೆ ಅಂದರೆ ಕಡೆಗೆ ಬಂದವನಿಗೂ ಸರಿ ಸಂಬಳ ಕೊಟ್ಟರು ಮೊದಲನೇ ಬಂದವನಿಗೂ ಸರಿ ಸಂಬಳ ಕೊಟ್ಟರು ಡೂ ಐ ಹ್ಯಾವ್ ಅ ಹಾರ್ಟ್ ಆಫ್ ಗ್ರಂಬ್ಲಿಂಗ್ ಒಂದು ವಚನ ದೇವರ ವಾಕ್ಯದಲ್ಲಿ ನಾವಿವತ್ತು ನೋಡಿಕೊಳ್ಳುವ ನಮ್ಮ ಬೈಬಲ್ಗಳನ್ನು ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಫಿಲಿಪೀನ್ಸ್ ಚಾಪ್ಟರ್ ಟು फिलेपर्ग बैद पत्रे एरने अद्याय अद्वान हद्नाल हद्न वचन हीगे लेट्स रीड दैट डू ऑल थिंग्स विदाउट मर्मरिंग एंड डिस्प्यूटिंग दैट ही मे बी ब्लेमलेस एंड सन्स ऑफ़ गॉड विदाउट रिब्यूक इन द मिट्स ऑफ अ क्रूकेड एंड पर्व नेशन अमॉंग हूम ये लाइट्स इन द वर्ल्ड it is a very very important verse do all things without murmuring and disputing that he may be blameless and harmless that the sons of god without rebuke in the midst of a crooked and perverse nation among whom he shall shine as lights in the world ಇವತ್ತು ನಾವು ಒಂದು ಗುಂಪಿನ ಜನರ ಜೊತೆ ಕೂತಿದ್ದೇವೆ ಅಂತ ತಿಳ್ಕೊಳ್ರಿ ಅವ್ರು ಎಲ್ಲರೂ ನಮ್ಮ ಕೆಲಸ ಮಾಡೋ ಕಡೆಯಲ್ಲಿ ಮ್ಯಾನೇಜರ್ ಆಗ್ಬೋದು ಸಿ ಇ ಒ ಆಗ್ಬೋ ಆಗ್ಬೋದು ಅಥವಾ ಹೈಯರ್ ಅಥಾರಿಟೀಸ್ ಬಗ್ಗೆ ಗ್ರಂಬಲ್ ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಅಸಮಾಧಾನ ಅಂತ ತಿಳಿಸಲ್ಪಡ್ತಾರೆ ಏನೇನೋ ನಡೆದಿದೆ ಆ ಸಮಯದಲ್ಲಿ ಹೌ ಆರ್ ವಿ ಆರ್ ವಿ ಆಫ್ ಆರ್ ಆಲ್ಸೋ ಆಫ್ ದ ಸೇಮ್ ಕ್ಯಾಟಗರಿ ನಾವು ಅವರಂಗೇನೆ ಕುತ್ಕೊಂಡು ಅವರು ಮಾತಾಡಿದಂಗೆ ನಾವು ಮಾತಾಡ್ತಾವ ಪ್ರಿಯರೇ ಆರ್ ವಿ ಆಲ್ಸೋ ಗಾಸ್ ಮಮ್ರಿಂಗ್ ಆರ್ ವಿ ಆಲ್ಸೋ ಕಂಪ್ಲೇನಿಂಗ್ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ಏನೇ ಮಾಡಿದರೂ ಗುಣಗುಟ್ಟದೆ ಮಾಡಿರಿ ಏನೇ ಮಾಡಿದರೂ ಮರ್ಮರ್ ಮಾಡಿಕೊಂಡು ಮಾಡಬೇಡ್ರಿ ಯಾಕೆಂದರೆ ನಮ್ಮ ಬೆಳಕನ್ನು ದೇವರ ಮುಂದೆ ನಾವು ಜನರಿಗೆ ತೋರಿಸ್ಬೇಕು ಪ್ರಿಯರೇ ನಾವು ಜನರಿಗೆ ಪ್ರಸಂಗ ಮಾಡೋದು ಬೇರೆ ನಾವು ಜನರ ಮುಂದೆ ಜೀವಿಸೋದು ಬೇರೆ ನಾನು ಹೇಳ್ತಾ ಇಲ್ಲ ಏನೆಂದರೆ ಇದು ಬರೇ ನಿಮ್ಮ ಪ್ರಾಬ್ಲಮ್ ನಾನು ಹೇಳ್ತಾ ಇರೋದೆಂದರೆ ಇದು ನಮ್ಮ ಪ್ರಾಬ್ಲಮ್ ವಿ ಆಲ್ ಗ್ರಂಬಲ್ ವಿ ಆಲ್ ಕಂಪ್ಲೇನ್ ಆದರೆ ಮೊದಲನೇ ವಚನ ನಾವು ನೋಡಿದ್ದೇವೆ ಏನೆಂದರೆ ಅಗೇನ್ ಐ ಸೇ ದಟ್ ನಂಬರ್ಸ್ ಚಾಪ್ಟರ್ ಇಲೆವೆನ್ ವರ್ಸ್ ಒನ್ ದ ಲಾರ್ಡ್ ಸೇಸ್ ದಟ್ ದ ಲಾರ್ಡ್

ಅವರು ಕೇಳ್ತಾರೆ ಸಿಸ್ಟರ್ ನಿಮಗೆ ನನ್ನ ಮನೆ ಪರಿಸ್ಥಿತಿ ಗೊತ್ತಿಲ್ಲ ಎಲ್ಲರ ಮನೆಯದು ಪರಿಸ್ಥಿತಿ ಒಂದಿಲ್ಲ ಒಂದು ಪ್ರಾಬ್ಲಮ್ ಇದೆ ಆದರೆ ನಾವು ತೀರ್ಮಾನ ಮಾಡಬೇಕು ನಾವು ಗುಣ್ಗುಡ್ತೇವೆ ಅಥವಾ ನಾವು ಅದನ್ನು ಸಮಾಧಾನಕರಂದ ತಗೊಂಡೋಗ್ತೇವೆ ಬೇರೆ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ವಿ ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್ ಎಲ್ಲಿಯಾದರೂ ನಾವು ಇದಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ ಏನೆಂದರೆ ನಾವೇ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ ಇದು ಬೇರೆ ಯಾರೂ ಡಿಸೈಡ್ ಮಾಡಲಿಕ್ಕೆ ಆಗಲ್ಲ ನಾನು ನನಗೇ ಹೇಳಬೇಕೆಂದರೆ ನೋ ಐ ಆಮ್ ಗೋಯಿಂಗ್ ಟು ಬಿ ಕಾಮ್ ಇನ್ ದಿಸ್ ಇನ್ ದಿಸ್ ನಾನು ನಾನೆಂಥ ಟ್ರಾಫಿಕಲ್ಲಿ ಸಿಕ್ಕೊಂಡಿದ್ರು ಸಹ ನನ್ನ ಸಮಾಧಾನದಿಂದ ಕೂತ್ಕೊಂಡಿರ್ತಾನೆ ನನ್ನದು ಇವತ್ತು ಕಿಚನಲ್ಲಿ ಎಲ್ಲ ಮೇಲೆ ಕಲೆಗೆ ಆದರೂ ತೊಂದರೆ ಇಲ್ಲ ನಾನು ನಾನು ಗುನ್ಗುಟ್ಟುವುದಿಲ್ಲ ನನ್ನ ಆಫೀಸಲ್ಲಿ ಎಲ್ಲ ಕೆಲಸ ಯಾರಿಗೂ ಕೆಲಸ ಕೊಡೋದು ಎಲ್ಲ ಕೆಲಸ ನನಗೇನೆ ಕೊಟ್ಟಿದ್ದಾರೆ ನಾನು ಇದಕ್ಕೆ ಗುಣಗುಟ್ಟುವುದಿಲ್ಲ ಪ್ರಿಯರೇ ಎಲ್ಲಿಯಾದರೂ ನಾವು ಪ್ರಾರಂಭ ಮಾಡಲೇಬೇಕು ಇಲ್ಲಾಂದರೆ ನಾವು ಹೀಗೆ ಜೀವಿಸ್ತೇವೆ ಹೇಗೆ ಜೀವಿಸ್ತೇವೆ ಗ ಗ್ರಂಬಲಿಂಗ್ ಮಾಡಿಕೊಂಡು ಮರ್ಮರಿಂಗ್ ಮಾಡಿಕೊಂಡು ಕಂಪ್ಲೇನಿಂಗ್ ಮಾಡಿಕೊಂಡು ಹೀಗೆ ಜೀವಿಸ್ತೇವೆ ದ ಲಾಡ್ ಇಸ್ ನಾಟ್ ಹ್ಯಾಪಿ ಬಿತ್ಸ್ ನಾವು ಉಪವಾಸ ಪ್ರಾರ್ಥನೆ ಮಾಡ್ಬೋದು ನಾವು ವಾಕ್ಯ ಬಾಯ್ಪಟ್ಟ ಮಾಡ್ಬೋದು ನಾವು ಸಭೆಗೆ ಯಥಾರ್ಥವಾಗಿ ಬರ್ಬೋದು ಆದರೆ ಈ ಸ್ವಭಾವ ನನ್ನಲ್ಲಿ ಇದ್ದರೆ ಅದನ್ನು ಬಿಟ್ಟು ಕೊಟ್ಟರೆ ದೇವರಿಗೆ ಸಂತೋಷ ಆಗುತ್ತೆ ಪ್ರಾರ್ಥನೆ ಮಾಡುವ ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ ಈ ಸ್ವಭಾವನು ಇದು ಏನು ಮಾಡುತ್ತೆ ಅಂದರೆ ಇಟ್ ಮೇಕ್ಸ್ ಮೀ ಸಿಕ್ ಇಟ್ ಮೇಕ್ಸ್ ಮೈ ಸ್ಪಿರಿಟ್ ಸಿಕ್ ನನಗೇನೆ ಆ ಸಮಾಧಾನ ಇನ್ನೊಬ್ಬರಿಗೆ ಅಲ್ಲ ಮತ್ತು ಎಷ್ಟೋ ಮಟ್ಟಿಗೆ ನಮ್ಮ ಮನೇಲಿ ಸಹ ಒಂದು ಸಮಾಧಾನ ಕಳ್ಕೊಳ್ತವೆ ವೆನ್ ಒನ್ ಪರ್ಸನ್ ಈಸ್ ಅ ಗ್ರಂಬ್ಲರ್ ಹಾಗಾಗೋದೇ ಇರಲಿ ನಾವು ದೇವರ ವಾಕ್ಯ ಹೇಳಿದಂಗೆ ಲೆಟ್ ಅವರ್ ಲೈಟ್ ಶೈನ್ ಬೈ ಪ್ರೇಸಿಂಗ್ ಗಾಡ್ ಆ್ಯಂಡ್ ನಾಟ್ ಬೈ ಗ್ರಂಬ್ಲಿಂಗ್